ನಾವಿದನ್ನೇ ಕಣ್ಣು ಅಂತ ಭಾವಿಸಿದೀವಿ ಇಂದ್ರಿಯವನ್ನು ಕಂಟ್ರೋಲ್ ಮಾಡ್ತಾ ಇರೋ ಸಾಫ್ಟ್ವೇರ್ ಬಾಡಿಯಲ್ಲಿರೋ ಕ್ಲಾಟ್ಗಳು ಸರಿ ಹೋಗುತ್ತೆ ವಾಯು ಸಂಚಾರ ಸರಿ ಹೋಗುತ್ತೆ ವಿಶ್ವಂಭರಲಿಂಗ ಅಂತ ತಗೊಂಡ್ರೆ ಇಡೀ ಜಗತ್ತನ್ನು ಅದು ಶಿವನ ವಿರಾಟ್ ಸ್ವರೂಪ ಸತ್ಯಣವನ್ನು ಯೋಗವಿದ್ಯೆ ಗೊತ್ತಿದ್ರೆ ಐದನೇ ದಿನ ಎಬ್ಬಿಸ್ಲಿಕ್ಕೆ ಆಗ್ತದೆ ಈ ಎಲ್ಲ ಕೆಪಾಸಿಟಿಗಳ ಮೂಲ ಅದು ಅದು ಬೆಳಕಿನ ಶರೀರ ಒಂದು ಯೋಗ ಅನ್ನೋ ಸಾನ್ಸ್ಕ್ರಿಟ್ ಮೀನಿಂಗ್ ನಾವು ಫಸ್ಟ್ ತಗೊಳ್ಬೇಕು ಯುಜ್ಯತೆ ಇತಿ ಯೋಗ ಅಂತ ಎಲ್ಲವನ್ನು ಒಂದುಗೂಡಿಸೋದು ಅಂತ ಕನ್ನಡದಲ್ಲಿ ತಗೊಂಡ್ರು ಯೋಗ ಅಂತ ಹೇಳಿದರೆ ಅದೃಷ್ಟ ಅಂತ ಅದು ಎಲ್ಲ ಒಂದುಗೂಡಬೇಕು ಟೈಮು ನಾವು ಅಂದ್ಕೊಂಡಿದ್ದೆಲ್ಲ ಸೇರಿತು ಅಂತ ಎರಡೂ ಪದವು ಒಂದೇ ಅರ್ಥವನ್ನು ಕೊಡುತ್ತೆ ಅಲ್ಲಿ ನಮ್ಮ ಮನುಷ್ಯ ಜನ್ಮದ ಮೂಲ ಉದ್ದೇಶ ಮೋಕ್ಷ ಯೋಗ ಅನ್ನೋದು ಮೋಕ್ಷಕ್ಕಿರೋ ಬ್ರಹ್ಮವಿದ್ಯೆ ಆ ಮೋಕ್ಷಕ್ಕೆ ಹೋಗಬೇಕಂದ್ರೆ ನಮ್ಮಲ್ಲಿರೋ ಎಲ್ಲ ಇಂಪ್ಯೂರಿಟೀಸ್ಗಳು ಸರಿ ಹೋಗಬೇಕು ಸ್ಥೂಲ ಶರೀರದ ಇಂಪ್ಯೂರಿಟಿ ಸೂಕ್ಷ್ಮ ಶರೀರದ ಇಂಪ್ಯೂರಿಟಿ ಕಾರಣ ಶರೀರದ ಇಂಪ್ಯೂರಿಟಿ ಯಾಕೆ ಅರ್ಧ ಪಾಪ ಅರ್ಧ ಪುಣ್ಯ ಸೇರಿ ಒಡಲಾಯಿತು ಅಂತ ಅರ್ಥ ಏನು ಅರ್ಧ ಪಾಪ ಉಂಟು ಅಂತಾಯಿತು ಎಣ್ಣೆ ಭತ್ತಿ ಸೇರಿ ಸೊಡರಾಯಿತು ಪಾಪ ಪುಣ್ಯ ಸೇರಿ ಒಡಲಾಯಿತು ಹಾಗಾದರೆ ಆ ಮೂರೂ ಶರೀರವನ್ನು ಶುದ್ಧ ಮಾಡಬೇಕು ಸ್ಥೂಲ ಶರೀರ ಕೆಟ್ಟಾಗ ಕಾಯಿಲೆ ಅಂತ ಹೇಳ್ತೀವಿ ಸೂಕ್ಷ್ಮ ಶರೀರ ಕೆಟ್ಟಾಗ ಸೈಕಾಲಜಿ ಡಿಸಾರ್ಡರ್ ಅಂತ ಹೇಳಿ ಕಾರಣ ಕೆಟ್ಟಾಗ ಅವನ ಖಿನ್ನತೆಯಲ್ಲಿ ಇರ್ತಾನೆ ಈ ಮೂರು ಶರೀರ ಇದೆ ಅಂತ ಫಸ್ಟ್ ಗೊತ್ತಿರಬೇಕು ಈಗ ಇದನ್ನೇ ಸರಿ ಮಾಡ್ಬೇಕು ನಾವು ಈ ಸ್ಥೂಲವನ್ನು ಸ್ಥೂಲ ಆಗಿದ್ದು ಯಾವುದರಿಂದ ಫಸ್ಟ್ ಕಂಟೆಂಟ್ ತಗೊಳ್ಳುವ ಅಗ್ನಿ ವಾಯು ವರುಣ ಆಕಾಶ ಪೃಥ್ವಿ ನಮ್ಮ ಐದು ಬೆರಳು ಪಂಚಭೂತ ತತ್ವ ಅಂತ ಹೇಳ್ತೀವಿ ಅದನ್ನು ಹೀಗೆ ಮುಷ್ಟಿ ಮಾಡಿದಾಗ ಬಲ ಜಾಸ್ತಿ ಇದೆ ಯೋಗ ಐದನ್ನು ಕಾನ್ಸಂಟ್ರೇಟ್ ಮಾಡಿಡೋದು ಈಗ ನಮ್ಮ ಶರೀರಕ್ಕೆ ಹೋದರೆ ಪಂಚೇಂದ್ರಿಯಗಳಿದೆ ಇನ್ನೈದು ಜ್ಞಾನೇಂದ್ರಿಯಗಳಿದೆ ಎರಡು ಐದು ಪಂಚೇಂದ್ರಿಯಗಳು ಇಲ್ಲಿ ಗೊತ್ತಾಗುತ್ತೆ ಜ್ಞಾನೇಂದ್ರಿಯ ಒಳಗಿನ ವಸ್ತುಗಳು ಇದು ಗೋಲ ಕಣ್ಣು ಅನ್ನೋದು ಸೂಕ್ಷ್ಮ ಶರೀರ ಇದಕ್ಕೆ ಅದು ಇನ್ಸ್ಟ್ರಕ್ಟ್ ಮಾಡಿದ ಮೇಲೆ ಇದು ನೋಡ್ಲಿಕ್ಕೆ ಶುರು ಮಾಡೋದು ನಾವು ಇದನ್ನೇ ಕಣ್ಣು ಅಂತ ಭಾವಿಸಿದ್ದೀವಿ ಇದನ್ನು ಚಲನೆ ಮಾಡುವ ಶಕ್ತಿ ಇದೆಯಲ್ಲ ಅದನ್ನು ಕಣ್ಣು ಅಂತ ಅದಕ್ಕೆ ಜ್ಞಾನೇಂದ್ರಿಯ ಇಂದ್ರಿಯವನ್ನು ಕಂಟ್ರೋಲ್ ಮಾಡ್ತಾ ಇರೋ ಸಾಫ್ಟ್ವೇರ್ ಈ ಪದದ ವ್ಯತ್ಯಾಸ ಗೊತ್ತಿಲ್ಲದಾಗ ಅದು ಆಭಾಸ ಆಗುತ್ತೆ ಈಗ ಇದಿಷ್ಟು ಸ್ಪಷ್ಟತೆ ಸಿಕ್ತು ಈಗ ನಾವು ಒಂದೊಂದಾಗಿ ಬರುವ ಸ್ಥೂಲ ಶರೀರವನ್ನು ಯೋಗದಿಂದ ಸರಿ ಮಾಡಬೇಕು ಅದಕ್ಕೆ ವ್ಯಾಯಾಮ ಅಂತ ನಮ್ಮ ದೇಹದಲ್ಲಿ ವಾಯುವನ್ನು ವಾಯು ಸಂಚಾರ ಆಗ್ತದೆ ಹೆಬ್ಬೆಟ್ಟಿಂದ ಬ್ರೈನ್ ತನಕ ವಾಯು ಸಂಚಾರ ಆಗ್ತದೆ ಅದಕ್ಕೆ ಜೀವೋತ್ತಮ ಅನ್ನು ಜೀವಗಳಲ್ಲಿ ವಾಯುವಿಗೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ವಿಥೌಟ್ ಆಕ್ಸಿಜನ್ ಸೆಲ್ಸ್ಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ ಸೈನ್ಸಿಗೆ ಹಾಕಿದರೆ ಈ ಹೆಬ್ಬೆಟ್ಟಿಂದ ಸಹಸ್ರಾರ ತಲೆ ತನಕನೂ ವಾಯು ಸಂಚಾರ ಆಗ್ತಾಯಿದೆ ವ್ಯಾಯಾಮ ಹೇಗೆ ಅಂತಲೂ ಹೇಳ್ತೀನಿ ಈಗ ಇದನ್ನು ನಾವೇನು ಕೆಲಸ ಮಾಡ್ತಾನೇ ಇರಲ್ಲ ಹಿಂಗೆ ಇಟ್ಕೊಂಡಿದ್ದು ಈ ಸ್ಟ್ರೆಸ್ ಇಲ್ಲಿತ್ತು ಆ ಸ್ಟ್ರೆಸ್ಸೇ ಪೇಯ್ನ್ ಆಗೋದು ಅಲ್ಲಿ ಸ್ನಾಯುಗಳು ನಾಡಿಗಳು ಎಲ್ಲ ಅಶುದ್ಧ ಆಗಿರುತ್ತೆ ಇದನ್ನು ಈಗ ಸರಿ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ವ್ಯಾಯಾಮ ಏನು ಮಾಡೋದು ಮೂಮೆಂಟ್ಸ್ಗಳು ಕೊಡೋದು ಏನಾಗುತ್ತೆ ಕ್ಲಾಟ್ ಆದ ಬ್ಲಡ್ ಸರ್ಕ್ಯುಲೇಟ್ ಆಗ್ಲಿಕ್ಕೆ ಶುರುವಾಗುತ್ತೆ ಹೇಗೆ ಅಂತಲೂ ಹೇಳ್ತೀನಿ ಹೀಟ್ ಮಾಡಬೇಕು ಬಾಡಿಯನ್ನಲ್ವಾ ಬ್ಲಡ್ಡನ್ನು ವಿಕ್ಸ್ ಹಚ್ಚಿದಾಗ ಹೀಟ್ ಆಗುತ್ತೆ ವೈನ್ಸಲ್ಲಿರೋ ವಾಟರ್ ಕಂಟೆಂಟು ಅಥವಾ ವಾಯು ಸ್ಟಕ್ ಆಗಿದ್ದು ಹೋಗಿ ಆ ಪೈಪ್ಲೈನ್ ರಕ್ತದ ರಕ್ತನಾಳ ಅಂದರೆ ಪೈಪ್ಲೈನ್ ರಕ್ತ ಸಂಚಾರ ಆಗುತ್ತೆ ಅದರಲ್ಲಿ ಹಿಮೋಗ್ಲೋಬಿನ್ನು ಆಕ್ಸಿಜನ್ ಎರಡೂ ಹೋಗ್ತಾ ಇರುತ್ತೆ ಒಂದು ಐರನ್ ಕಂಟೆಂಟು ಇನ್ನೊಂದು ಆಕ್ಸಿಜನ್ ಎಲ್ಲ ಸೆಲ್ಸಿಗೆ ಹೋಗೋದು ರಕ್ತದ ಮೂಲಕ ಅಂತ ಸೊ ಈ ಸ್ಟ್ರೆಸ್ಸಿಗೆ ಇಲ್ಲಿ ಪೇಯ್ನ್ ಇದೆ ಸೊ ಇದಕ್ಕೆ ಸಂಬಂಧಪಟ್ಟು ವ್ಯಾಯಾಮ ಮಾಡಿದಾಗ ಇಲ್ಲಿ ಮೂಮೆಂಟ್ ಸಿಗ್ತದೆ ಇದರ ಕ್ಲಾಟ್ಗಳು ಕ್ಲಿಯರ್ ಆಯಿತು ಸ್ಥೂಲ ಕ್ಲಿಯರ್ ಆಯಿತು ಸೂಕ್ಷ್ಮ ಕ್ಲಿಯರ್ ಆಗಿಲ್ಲ ಇದು ವ್ಯಾಯಾಮ ಇದು ಎಕ್ಸೈಸ್ ಯೋಗದಲ್ಲಿ ಶುರು ಬರೋದು ನೆಕ್ಸ್ಟ್ ಬರೋದು ಸೂಕ್ಷ್ಮ ಪ್ರಾಣಕ್ಕೆ ಸಂಬಂಧಪಟ್ಟಿತ್ತು ಇದು ಶರೀರ ಆಯಿತು ನೆಕ್ಸ್ಟ್ ಲೆವೆಲ್ ನಾವು ಶರೀರ ಪ್ಯೂರಿಫೈ ಮಾಡೋದಾಯಿತು ಆಸನಗಳಿದೆ ವಜ್ರಾಸನ ಇದೆ ಕಾನ್ಸಂಟ್ರೇಷನನ್ನು ಇದು ಮಾಡಲಿಕ್ಕೆ ಬ್ರೈನನ್ನು ಒಂದೇ ಕಡೆ ಈಗ ತಗೊಂಡೋಗೋದು ವಜ್ರಾಸನ ವೃಕ್ಷಾಸನ ಇದು ಮೆದುಳು ಮೇಲೆ ಕೆಲಸ ಮಾಡೋದು ವೃಕ್ಷಾಸನ ಇದು ವ್ಯಾಯಾಮ ಸಾಮಾಜಿಕ ಭಾಗ ಶರೀರದ ಆರೋಗ್ಯಕ್ಕೆ ಎಲ್ಲ ಬಾಡಿಗೂ ಪೋಸ್ಟರ್ಸಿಗೂ ನಾವು ಮೂಮೆಂಟ್ ಕೊಡ್ತೀವಿ ಬಾಡಿಯಲ್ಲಿರೋ ಕ್ಲಾಟ್ಗಳು ಸರಿ ಹೋಗುತ್ತೆ ವಾಯು ಸಂಚಾರ ಸರಿ ಹೋಗುತ್ತೆ ಆರೋಗ್ಯ ಸುಧಾರಿಸ್ತು ನೆಕ್ಸ್ಟು ನಾನು ಸೂಕ್ಷ್ಮಕ್ಕೆ ಹೋಗ್ತೀನಿ ಪ್ರಾಣ ಮನಸ್ಸು ಬುದ್ಧಿ ಈ ಮನಸ್ಸನ್ನು ಸರಿ ಮಾಡಬೇಕು ಬುದ್ಧಿ ಬುದ್ಧಿಯನ್ನು ಸರಿ ಮಾಡಬೇಕು ಕಾನ್ಶಿಯಸ್ ಇದೆರಡು ಕಂಟ್ರೋಲ್ ಇರೋದಲ್ಲಿ ಪ್ರಾಣದ ಹತ್ರ ಪ್ರಾಣ ಅಂದರೆ ಏನು ಅಂಥೇಳಿ ನಾವು ಅದನ್ನು ಫಸ್ಟ್ ಆ ಡೆಫಿನೇಷನಿಗೆ ಹೋಗುವ ಈ ವಾಯು
ವಿಶ್ವದಲ್ಲಿದ್ದರೆ ಅದು ವಾಯು, ವಿಶ್ವದ ಒಂದು ಅಣುಭಾಗ ನಾನು. ಇಷ್ಟಲಿಂಗ ಅನ್ನೋದು ಒಂದು ಆಟಮ್, ಆತ್ಮಲಿಂಗ ಅಥವಾ ವಿಶ್ವಂಭರಲಿಂಗ ಅಂತ ತಗೊಂಡ ಇಡೀ ಜಗತ್ತನ್ನು, ಅದು ಶಿವನ ವಿರಾಟ್ ಸ್ವರೂಪ ಬ್ರಹ್ಮಾಂಡ. ಅಂಡ ಪಿಂಡ ಬ್ರಹ್ಮಾಂಡ ಈ ಮೂರಕ್ಕೆ, ಇದು ಅಂಡಪಿಂಡದಿಂದ ಆಗಿದ್ದು ಪಿಂಡ ಶರೀರ, ಇದಕ್ಕೆ ತೀರು ಹೋದಾಗ ಪಿಂಡ ಹಾಕ್ತಾನೆ. ಆ ಬ್ರಹ್ಮಾಂಡವನ್ನು ಅರಿಬೇಕು. ಆ ಬ್ರಹ್ಮಾಂಡದಲ್ಲಿದ್ದರೆ ಅದು ವಾಯು, ಪರಮಾತ್ಮನೊಳಗೆ ಅದು ವಾಯುದೇವರು. ನಾನು ಹೇಳಿಕೊಂಡೆ, ನನ್ನೊಳಗೆ ಸೇರಿಸ್ಕೊಂಡೆ, ಏನಾಯ್ತದು ಪ್ರಾಣ ಆಯಿತು. ವಾಯು ದೇಹದೊಳಗೆ ಅಬ್ಸಾರ್ಪ್ಷನ್ ಆದಾಗ ಅದಕ್ಕೆ ಹೆಸರು ಪ್ರಾಣ. ಆ ಪ್ರಾಣಗಳು ಐದರಿಂದ ಎಳ್ಕೊಂಡಿದ್ದೀನಿ ನಾನು. ಒಂದು ಆಹಾರದ ಮೂಲಕ ಮಣ್ಣು ಮೇಯ್ನಾಗಿ, ಇನ್ನೊಂದು ಅಗ್ನಿ ಬಿಸಿ ಇದೆ, ಜಲ ಇಲ್ಲೂ ಇದೆ ಎಳ್ಳು ಇದೆ ದೇಹದಲ್ಲಿ ಉಂಟು, ನೀರಿನ ಮೂಲಕ ತಗೊಂಡೆ, ಇನ್ನೊಂದು ವಾಯು, ಇನ್ನೊಂದು ಸ್ಪೇಸ್. ಈ ಹಲ್ಲ ಹಲ್ಲು ಮಧ್ಯೆ ಸ್ಪೇಸ್ ಇದೆ. ಈಗ ಐದು ತತ್ವ ನಮ್ಮ ಶರೀರದಲ್ಲಿ ಇದೆ, ಆಯಿತು ಪಂಚಭೂತ ತತ್ವಕ್ಕೆ ಬಂದ್ವಿ. ಈ ಎಲ್ಲ ಐದು ಪ್ರಾಣಗಳು ಪಾನ ಅಪಾನ ಬ್ಯಾನ ಸಮಾನ ಉದಾನ ಒಂದೊಂದು ಜಾಗದಲ್ಲಿರುತ್ತೆ, ಒಂದಿಲ್ಲಿ ಒಂದಿಲ್ಲಿ ಒಂದಿಲ್ಲಿ, ಇನ್ನೊಂದು ಗುದದ್ವಾರದ ಹತ್ರ ಇರುತ್ತೆ. ಇದರಲ್ಲಿ ಇನ್ನೂ ವಿಶೇಷವಾದ ಪ್ರಾಣ ಧನಂಜಯ ಅಂತ ನಮ್ಮ ಕಾಲ ಹತ್ರ ಇರುತ್ತೆ. ಸತ್ಯಣವನ್ನು ಯೋಗ ವಿದ್ಯೆ ಗೊತ್ತಿದ್ರೆ ಐದನೇ ದಿನ ಎಬ್ಬಿಸ್ಲಿಕ್ಕೆ ಆಗ್ತದೆ. ಇದೊಂದು ವಿದ್ಯೆ ಉಂಟು. ಆ ಕಾಲಲ್ಲಿರೋ ಧನಂಜಯ ಅನ್ನೋ ಪ್ರಾಣವನ್ನು ಆಕ್ಟಿವೇಟ್ ಮಾಡಲಿಕ್ಕೆ ಗೊತ್ತಿರಬೇಕು. ಇದು ಹಿಂದಿನ ಋಷಿಗಳಿಗೆಲ್ಲ ಗೊತ್ತಿತ್ತು. ಇಟ್ಸ್ ಎ ಸೈನ್ಸ್ ಏನು, ಇಟ್ಸ್ ಮಿರಾಕಲ್ ಅಲ್ಲ. ನಮಗೆ ಆಗದ್ ಯಾರೋ ಮಾಡಿದಾಗ ಅದನ್ನು ನಾವು ಮಿರಾಕಲ್ ಅಂದ್ಕೊಳ್ಳೋದು. ಡಾಕ್ಟ್ರು ಒಬ್ಬನ ಪ್ರಾಣ ಉಳಿಸ್ತಾರೆ, ಅವನಿಗೆ ಅದು ವಿದ್ಯೆ MBBS. ಹೊರಗೆ ಕೂತು ಮಗುಗೆ ಅಯ್ಯೋ ಅವನು ಪ್ರಾಣ ಉಳಿಸ್ತಾನದು ಮಿರಾಕಲ್. ನಾವು ಕರೆಕ್ಟ್ ಲಾಜಿಕ್ ಅರ್ಥ ಮಾಡಿಲ್ಲ. ಇದೇ ಮಗು MBBS ಆದರೆ ಅದಕ್ಕೆ ಅದು ಮಿರಾಕಲ್ ಅಲ್ಲ, ಅದು ಪಾಸಿಬಿಲಿಟಿ. ಹಾಗೆ ಯೋಗ ವಿದ್ಯೆ ಪ್ರಾಣಾಯಾಮಗಳಲ್ಲಿ ಸುಮಾರು ಉಂಟು. ನಮ್ಮ ಸೂಕ್ಷ್ಮ ಶರೀರದಲ್ಲಿ ಮೈನ್ಯೂಟ್ ಪಾಯಿಂಟ್ಗಳಿದೆ, ಯಾಕೆ ಸ್ಥೂಲ ಶರೀರಕ್ಕೆ ಇಷ್ಟು ಕೆಪಾಸಿಟಿ ಉಂಟಲ್ಲ ಎತ್ತಿ ತೆಗೆದು ಎಲ್ಲ, ಸೂಕ್ಷ್ಮಕ್ಕೂ ಅದೇ ಥರ ಡಬಲ್ ಕೆಪಾಸಿಟಿ ಇದೆ. ಅದನ್ನು ಮೀರಿದ ಕಾರಣ ಈ ಎಲ್ಲ ಕೆಪಾಸಿಟಿಗಳ ಮೂಲ ಅದು, ಅದು ಬೆಳಕಿನ ಶರೀರ. ಚಿತ್ತ ಬುದ್ಧಿ ಅಹಂಕಾರ ಮನಸ್ಸು ಇದು ಸೂಕ್ಷ್ಮ, ಡಿವೈಡ್ ಮಾಡಿದರೆ ಅದರ ಒಳಗೆ ಕಾರಣ ಇದೆ, ಬೆಳಕು ಜೀವ ಅಂತೀವಿ. ಆ ಜೀವ ಹೊರಟು ಹೋಯಿತು ಅಂದರೆ ಹೆಣ. ಇಷ್ಟಕ್ಕೂ ಇಂಟರ್ ಕನೆಕ್ಟ್ ಇದೆ. ನಾವೇನು ಮಾಡ್ತೀವಿ, ಯೋಗ ಅಂದರೆ ಇಟ್ಸ್ ಎಕ್ಸೈಸ್, ಎಕ್ಸೈಸ್ ಅಲ್ಲ. ಈ ಎಕ್ಸೈಸ್ ತೂಲವನ್ನು ವ್ಯಾಯಾಮ ವಾಯುವನ್ನು ಸರಿ ಮಾಡಿಕೊಂಡು ಅದರಿಂದ ಪ್ರಾಣವನ್ನು ಪ್ರಾಣಾಯಾಮ ನೋಡಿ, ವ್ಯಾಯಾಮ ಮಾಡೋ ಮೊದಲು ಡೈರೆಕ್ಟ್ ವ್ಯಾಯಾಮ ಮಾಡಲ್ಲ, ಏನು ಮಾಡ್ತಾರೆ ಒಂದು ನೀರು ಕುಡಿತಾರೆ, ಜಲದಿಂದ ನಾಡಿ ಶುದ್ಧಿ ಮಾಡಿ ಸೂರ್ಯನಾಡಿ ಮೂಲಕ ಚಂದ್ರನಾಡಿ. ಸೂರ್ಯ ಬುದ್ಧಿಗೆ ಕಾರಕ, ಚಂದ್ರ ಮನಸ್ಸಿಗೆ ಕಾರಕ. ನೋಡಿ ಕನೆಕ್ಟಿವಿಟಿ ಸಿಗ್ತಲ್ಲ. ಸೂರ್ಯ ಬುದ್ಧಿಗೆ ಕಾರಕ, ಕಾನ್ಷಿಯಸ್ಸಿಗೆ ಕಾರಕ, ಬೆಳಕವನು. ಚಂದ್ರ ಸೂರ್ಯನ ಮೇಲೆ ಡಿಪೆಂಡ್ ಆಗಿರೋನು, ಸ್ವಯಂ ಪ್ರಕಾಶ ಅಲ್ಲ. ಸೂರ್ಯನ ಬೆಳಕನ್ನು ತಾನು ಆಕರ್ಷಿಸ್ಕೊಂಡು ಅದನ್ನು ಸೃಷ್ಟಿಗೆ ಕಾರಣ, ಅದಕ್ಕೆ ಚಂದ್ರ. ಆ ಚಂದ್ರನ ಬೆಳಕಲ್ಲಿ ಹೂ ಅರಳು ಅಥವಾ ಹಣ್ಣಾಗುವುದೇನು ಹೇಳ್ತೀವಲ್ಲ, ಅದಕ್ಕೆ ಚಂದ್ರನ ಬೆಳಕು ಮೇನ್ ಕಾರಣ. ನಮ್ಮ ಮನಸ್ಸು ಚಂದ್ರನಿಗೆ ಸಂಬಂಧಪಟ್ಟಿದೆ. ಬುದ್ಧಿ ಸೂರ್ಯ, ಬುದ್ಧಿ ಯಾವತ್ತು ವ್ಯತ್ಯಾಸ ಆಗಲ್ಲ, ಇಟ್ ಈಸ್ ದಿ ಕಲೆಕ್ಟ್ ನಾಟ್ ಕಲೆಕ್ಟೆಡ್ ಡಾಟ್, ಇಟ್ ಸೆಲೆಕ್ಟೆಡ್ ಡಾಟ್. ಮನಸ್ಸಿಗೆ ವೇರಿಯೇಷನ್ಸ್ ಉಂಟು. ಒಂದು ಸ್ವಲ್ಪ ಸೆಕೆಂಡ್ ಖುಷಿ ಇರುತ್ತೆ, ನೆಕ್ಸ್ಟ್ ಸೆಕೆಂಡ್ ಡಿಪ್ರೆಷನ್ ಮೂಡಿಗೆ ಹೋಗ್ತದೆ. ನೋಡಿ ಅದು ಜಲತತ್ವ ಅಂತೀವಿ. ಸಮುದ್ರವೂ ಹಾಗೆ ನೋಡಿ, ಅಮಾವಾಸ್ಯೆ ಬಂದ ತಕ್ಷಣ ಸೂರ್ಯನ ಪ್ರಭಾವ ಕಮ್ಮಿ, ಹೈಪ್ ಕಾಣ್ಬೋದು ಟೈಡಲ್ಲಿ. ಹುಣ್ಣಿಮೆಗೂ ಟೈಡಲ್ಲಿ ಹೈಪ್ ಕಾಣ್ಬೋದು. ಅಮಾವಾಸ್ಯೆಯಲ್ಲಿ ಒಬ್ಬ ಕೂತಾಗ ಅವನ ಮನಸ್ಸು ಖಿನ್ನತೆಗೊಳಗಾಗೋದು ಕತ್ತಲೆ. ಹುಣ್ಣಿಮೆಯನ್ನು ನೋಡಿದಾಗ ಅವನ ಮನಸ್ಸು ಇಂಪ್ರೆಸ್ ಆಗ್ತದೆ ಅಥವಾ ಎಕ್ಸ್ಟ್ರೀಮಿಗೆ ಹೋಗ್ತದೆ. ನಾನು ಪೂರ್ಣ ಆಗಬೇಕು, ಪೂರ್ಣ ಆದದ್ದನ್ನು ನೋಡಿ ಪೂರ್ಣ ಆಗು. ನಮ್ಮ ಶಾಸ್ತ್ರ ಇದನ್ನು ಹೇಳಿ, ಪೂರ್ಣ ಮದ ಪೂರ್ಣಮಿದಂ ಪೂರ್ಣ ಪೂರ್ಣ ಮುದಚ್ಛತೆ, ಪೂರ್ಣದಿಂದ ಪೂರ್ಣವೇ ಆಯಿತು. ಸೊ ಇದಕ್ಕೆ ರಿಲೇಟ್ ಮಾಡ್ಬೋದು. ಈಗ ಪ್ರಾಣವನ್ನು ಶುದ್ಧಿ ಮಾಡೋದು ಯಾವುದು, ಪ್ರಾಣಾಯಾಮ ಅಂತಾಯಿತು. ಏನು ಮಾಡ್ತದೆ ನಮ್ಮ ದೇಹದಲ್ಲಿ, ಈ ಆಯುರ್ವೇದದಲ್ಲಿ ಚರಕ ಸ್ಪಷ್ಟ ಹೇಳ್ತಾನೆ, ಸೂಕ್ಷ್ಮ ನಾಡಿಗಳುಂಟು, ಆ ನಾಡಿಗಳನ್ನು ಶುದ್ಧಿ ಮಾಡ್ತದೆ. ಎಷ್ಟೋ ನಾಡಿಗಳಿವೆ, ಇಂಪಾರ್ಟೆಂಟ್ ನಾಡಿಗಳು 24 ಏನು ಹೇಳ್ತಾರೆ, ಗಾಯತ್ರಿ ಜಪ ಹೇಳಿದಾಗ ಆಕ್ಟಿವೇಟ್ ಆಗ್ತದೆ 24 ಅಕ್ಷರ. ಸೊ ಬೀಜ ಮಂತ್ರಕ್ಕೂ ಪ್ರಾಣಕ್ಕೂ ರಿಲೇಟೆಡ್ ಅಂತಿದೆ. ನಾಡಿ ಶುದ್ಧಿಯನ್ನು ಎರಡು ಥರ ಮಾಡ್ಬೋದು. ಒಂದು ಪ್ರಾಣಾಯಾಮದ ಮೂಲಕ, ಇದರಲ್ಲಿ ಸುಮಾರು ಪ್ರಾಣಾಯಾಮ ಇದೆ. ಒಂದೊಂದು ಪ್ರಾಣಾಯಾಮ ಮಿರಾಕಲ್ಸ್ ಅಂತ ಹೇಳಲ್ಲ, ಸೂಕ್ಷ್ಮ ಶರೀರದ ಪಾಸಿಬಿಲಿಟೀಸನ್ನು ಪ್ರೂವ್ ಮಾಡ್ತದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಾವು ಸುಮಾರು ವೀಡಿಯೋ ನೋಡಿದ್ದೀವಿ. ಈ ಕೂದಲಲ್ಲೆಲ್ಲ ಲಾರಿ ಎಳೆಯೋ ವೀಡಿಯೋಗಳು ಉಂಟು, ಕಣ್ಣು ಕಾಣದಿದ್ದವನು ಕಾರು ಓಡಿಸೋ ವೀಡಿಯೋ ಉಂಟು. ಹೇಗೆ
ಅವನು ಈ ಕಣ್ಣಿಂದ ನೋಡ್ತಿರ್ಲಿಲ್ಲ, ಯಾವುದೋ ಕಣ್ಣಿಂದ ನೋಡ್ತಾ ಇದ್ದಾನೆ ಅಂತಾಯ್ತು. ಅವನ ಥರ್ಡ್ ಐಯನ್ನು ಓಪನ್ ಮಾಡ್ಕೊಂಡಿರ್ತಾನೆ. ಇಲ್ಲ, ಸೂಕ್ಷ್ಮ ಶರೀರದ ಯಾವುದೋ ಒಂದು ಪಾರ್ಟನ್ನು ಆ್ಯಕ್ಟಿವೇಟ್ ಮಾಡಿ ಅದರ ಎನರ್ಜಿಯಿಂದ ಅವನು ಕೆಲಸ ಮಾಡ್ತಿರ್ತಾನೆ. ನಮ್ಮ ಎಲ್ಲ ಪ್ರಾಣಶಕ್ತಿಯನ್ನು ಈ ಕೂದಲಿಗೆ ಟೋಟಲ್ ಬಾಡಿಯ ತಂದು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಧ್ಯಾನದ ಮೂಲಕ ಎಳಿಲಿಕ್ಕಾಗುತ್ತೆ. ಸುಮಾರು ಯೋಗಿಗಳು ಕೈಗೆ ಕಬ್ಬಣ ಹೊಡೆದಾಗ ಹೊಡೆದು ಹೋಗಿ ಬಗ್ಗುದು ಈಗಲೂ ಇದ್ದಾರೆ. ಜಾಸ್ತಿ ಜಪಾನೀಸ್ ಚೈನೀಸ್ ಪ್ರಾಣಶಕ್ತಿ ಮೇಲೆ ಕೆಲಸ ಮಾಡೋರು. ಸೊ ಅಲ್ಲಿ ನೋಡ್ಬೋದು ಈ ಕುನ್ಫು ಎಲ್ಲ ಬಂದಿದ್ದು ಅಲ್ಲಿಂದ ಅವರು ತಲೆ ತೊಗೊಂಡು ಕಬ್ಬಣ ಕೊಡೋದು, ಕಬ್ಬಣವೇ ಆಫ್ ಮಾಡಿಡ್ತಾರೆ. ಸೊ ಅದು ಸೂಕ್ಷ್ಮ ಶರೀರದ ಪಾಸಿಬಿಲಿಟಿ, ಸ್ಥೂಲಕ್ಕೆ ಆಗೋದಿಲ್ಲ ಪ್ರಾಣಶಕ್ತಿಯನ್ನು ಇಡೋದು. ಇದ್ರ ಒಳಗಿರೋ ಕಾರಣ ಇದು ನಮ್ಮ ಜನ್ಮಕ್ಕೆ ಕಾರಣ ಆಗಿದೆ. ಪರಮಾತ್ಮ ಶಿವನಿಂದ ಬರುವುದನ್ನು ಕಾರಣ ಶರೀರನು, ಇದನ್ನೇ ಜೀವ ಅಂತಲೂ ಹೇಳ್ತಿ. ಈ ಕಾರಣ ತಪಸ್ಸಿನ ಮೂಲಕ ಯೋಗ ಪ್ರಾಣಾಯಾಮ ಈ ಎರಡೂ ಮಾಡಿದಾಗ ಏನಾಗುತ್ತೆ, ಮನಸ್ಸು ಬುದ್ಧಿ ಚಿತ್ತ ಒಂದೇ ಇದರಲ್ಲಿ ಲಯ ಆಗ್ತದೆ, ಅದನ್ನು ಧ್ಯಾನ. ಆವಾಗ ಒಳಗಿನ ಮಾತು ನಿಲ್ಲುತ್ತೆ, ಹೊರಗಿನ ಮಾತು ನಿಲ್ಲಿಸೋದು ಮೌನವ್ರತ ವ್ಯಾಯಾಮ, ಒಳಗಿನ ಮಾತು ನಿಲ್ಲಿಸೋದು ಪ್ರಾಣ ಸಂಚಾರವನ್ನು ಒಂದು ಕಡೆ ನಿಲ್ಲಿಸೋದು, ಅದನ್ನು ಏನು ಹೇಳ್ತೀವಿ ಪ್ರಾಣಾಯಾಮ. ಇದೆರಡೂ ನಿಂತಾಗಿದ್ರ ರಿಸಲ್ಟ್ ಏನು, ಧ್ಯಾನ. ಮನಸ್ಸು ಇಲ್ಲಿ ಆಲೋಚನಾ ಭಾಗಕ್ಕೆ ಹೋಗಿ ನಿಂತ್ಕೊಡುತ್ತೆ. ಮನಸ್ಸು ವಾಯುಸ್ವರೂಪ ಪ್ರಾಣ, ಇಲ್ಲಾದ ಸಂಚಾರ ಮಾಡಿ ನಡೀತಾ ಇಲ್ಲಿ ಈ ಪಾರ್ಟ್ ಕಾನ್ಸಂಟ್ರೇಟ್ ಮಾಡುತ್ತೆ, ತಿಂದ ಈ ಪಾರ್ಟಲ್ಲಿ ಬಂದು ಕೂತಿರುತ್ತೆ, ನೋಡ್ತಾ ಇಲ್ಲಿ ಕಾನ್ಸಂಟ್ರೇಟ್ ಮಾಡುತ್ತಿರುತ್ತೆ, ಕೇಳುತ್ತಾ ಪ್ರಾಣವಾಯು ಇಲ್ಲಿ ಸಂಚಾರದಲ್ಲಿರುತ್ತೆ. ಧ್ಯಾನಕ್ಕೆ ನಿಂತಾಗ ಆಜ್ಞಾಚಕ್ರಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಆ ಬೆಳಕು ಹೇಳ್ತಾರೆ ಧ್ಯಾನ ಮಾಡ್ತಾ ಬೆಳಕು ಕಾಣುತ್ತೆ, ಬೆಳಕು ಹೊರಗಿದ್ದಿದ್ದಲ್ಲ ಇವನ ಪ್ರಾಣ ಜ್ಯೋತಿಯೇ ಇಲ್ಲಿ ಕಾಣೋದು. ಇದನ್ನು ಇಷ್ಟಲಿಂಗ ಪೂಜೆ ಮಾಡುವ ಮೂಲಕ ಲಿಂಗವನ್ನು ಇಲ್ಲಿಟ್ಟು ಅದನ್ನೇ ನಿರಂತರ ಕಾನ್ಸಂಟ್ರೇಟ್ ಮಾಡಿದಾಗ ಆಲೋಚನೆಗೆ ದೃಷ್ಟಿ ಎಲ್ಲವೂ ಒಂದರ ವಸ್ತ್ರದಲ್ಲಿ ನಿಲ್ತು. ಒಂದೇ ವಸ್ತುವನ್ನು ನಿರಂತರ ನೋಡೋ ಪ್ರಕ್ರಿಯೆ ಧ್ಯಾನ. ಇದು ಇಷ್ಟಲಿಂಗ ಪೂಜೆಯ ತಾಕತ್ತು. ಅದೇನು ಮಾಡುತ್ತೆ, ನಮ್ಮ ಥರ್ಡ್ ಐಯನ್ನು ಕಾನ್ಸಂಟ್ರೇಟ್ ಮಾಡಿ ಇದಕ್ಕೆ ರಿಲೇಟೆಡ್ ಆದ ಜ್ಞಾನದ ಬ್ರ್ಯಾಂಚ್ಗಳುಂಟು, ಆರು ನಾಲ್ಕಿದೆ ಮೆದುಳಲ್ಲಿ, ಅಲ್ಲಿ ಹೋಗಿ ಪ್ರೆಷರ್ ಹಾಕ್ತದೆ. ಇದಕ್ಕೆ ಜ್ಞಾನವಾಹಿನಿ ಗ್ರಂಥಿ ಅಂತ ಹೇಳ್ತೀವಿ. ಸೊ ಅದನ್ನು ಪ್ರೆಷರ್ ಹಾಕಿದಾಗ ಆ ನರಗಳ ಮೇಲೆ ಅಲ್ಲಿರೋ ಎನರ್ಜಿ ರಿಲೀಸ್ ಆಗ್ತದೆ. ಒಂದು ಇನ್ನೊಂದು, ಈ ಧ್ಯಾನ ಯೋಗ ಎಲ್ಲ ಮೂರು ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಬೆನ್ನಿಲ್ಲಿದೆ ಚಕ್ರ, ಇದು ಮೂಲಾಧಾರ ಚಕ್ರ ಅಂತ. ಇಲ್ಲಿ ಒಂದು ಫೋಟೋ ಇದೆ, ಅದಕ್ಕೆ ಸಂಬಂಧಪಟ್ಟಿದ್ದು. ಇದು ನಮ್ಮೊಳಗಿರೋ ಚೈತನ್ಯ, ಮೂಲಾಧಾರ ಚಕ್ರ. ಇಲ್ಲಿ ಸ್ಪರ್ಮ್ ಆಗೋದು ಹೇಗೆ, ಪಂಚಭೂತ ತತ್ವದಿಂದನೇ ಜೀವ ರೆಡಿ ಆಗೋದು. ಹಾಗಾಗಿ ಅದನ್ನು ಶಕ್ತಿ ಅಂತ ಹೇಳ್ತಾರೆ, ಸುಬ್ರಹ್ಮಣ್ಯನ ಕೈಲಿರೋ ಶಕ್ತಿ ಹಸ್ತ ಅಂತ. ಸೊ ಇದು ಮೂಲಾಧಾರದಿಂದ ಇಲ್ಲಿಗೆ ಬರ್ತದೆ ಇನ್ನೊಂದು ಚಕ್ರ. ಹೇಗೆ, ಅವನು ಪ್ರಾಣ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿದ್ದಾನೆ, ಆವಾಗ ಜೀವಶಕ್ತಿ ಒಂದೊಂದೇ ಒಂದೊಂದೇ. ಇದನ್ನು ಲಲಿತಾ ಸಹಸ್ರನಾಮದಲ್ಲಿ ವಿಷ್ಣು ಗ್ರಂಥಿ ರುದ್ರಗ್ರಂಥಿ ವಿಭೇದಿನಿ ಆಜ್ಞಾಚಕ್ರವನ್ನು, ಇಲ್ಲಿ ವಿಷ್ಣು ಗ್ರಂಥಿಯನ್ನು ಹೇಳ್ತಾರೆ, ಬ್ರಹ್ಮಗ್ರಂಥಿಯನ್ನು ಹೇಳ್ತಾರೆ. ಮೂಲಾಧಾರ ಅಂತ ಹೇಳಿದರೆ ನಮ್ಮ ಸೆಕ್ಸ್ ಆರ್ಗನ್ ಗುದದ್ವಾರದ ಹತ್ರ ಬರ್ತದೆ. ಬ್ರಹ್ಮ ಅಂದ್ರೇನು, ಸೃಷ್ಟಿ ಕಾರ್ಯ ಮಾಡೋನು. ಗಂಡು ಹೆಣ್ಣು ಸೇರಿದಾಗ ವೀರ್ಯ ಮತ್ತು ಅಂಡಾಣು ಸೇರಿ ಪಿಂಡ ರೆಡಿ ಆಗೋದು. ಆ ಕ್ರಿಯೇಷನ್ ಕೆಲಸದ ಕ್ರಿಯೇಟಿವ್ ಪವರ್ ಮೇಲೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಇದನ್ನೇ ಶಿವನಿಗೆ ಊರ್ಧ್ವರೇತಸ್ ಅಂತ ಹೇಳ್ತಿ. ಶಿವನಿಗೂ ನಮಗೂ ವ್ಯತ್ಯಾಸ ಏನು, ಅವನು ಊರ್ಧ್ವರೇತಸೇ ನಮ ಅನ್ನೋದು ಅವನ ಸಹಸ್ರನಾಮ. ಅವ ರೇತಸ್ ಅಂದ್ರೇನು, ವೀರ್ಯ. ಅವನ ವೀರ್ಯ ಕೆಳಗೆ ಹೋಗಲಿಲ್ಲ, ಗಣಪತಿ ಸೃಷ್ಟಿಯಾಗಿದ್ದು ಟಿಶ್ಯೂ ಕಲ್ಚರಿಂದ, ಹಳದಿಯಿಂದ, ಚರ್ಮಕ್ಕೆ ಹಂಟಿದ ಹಳದಿ. ಇನ್ನೊಂದು ಸುಬ್ರಹ್ಮಣ್ಯ ಟೆಸ್ಟ್ ಟ್ಯೂಬ್ ಬೇಬಿ. ಶಿವ ಮತ್ತು ಪಾರ್ವತಿ ದೈಹಿಕವಾಗಿ ಸೇರಲಿಲ್ಲ. ಸೊ ಈ ರಹಸ್ಯ ಊರ್ಧ್ವರೇತಸ್ ಏನಮ್ಮ ಅಂದ್ರೆ ನಮಗೆ ಯಾಕೆ ಹೇಳಿ, ನಮ್ದು ಅದೋ ರೇತಸ್. ರೇತಸ್ ಅನ್ನೋದು ಸೂರ್ಯನಿಗೆ ಸಂಬಂಧಪಟ್ಟು ಬೆಳಕದು ಜೀವಶಕ್ತಿ. ಆ ಬೆಳಕು ಪಂಚಭೂತ ತತ್ವಾದ ಪೃಥ್ವಿ ಹೆಣ್ಣನ್ನು ಪ್ರಕೃತಿಯನ್ನು ಸೇರಿದರೆ ಒಂದು ಸೃಷ್ಟಿಯಾಯಿತು. ಬೆಳಕು ಮತ್ತು ಕತ್ತಲೆಯಾದ ಪಂಚಭೂತ ಸೇರಿದಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೂರ್ಯನ ಬೆಳಕು ನಮ್ಮ ಭೂಮಿಯನ್ನು ಪ್ರಕೃತಿ ಮೇಲೆ ಬಿದ್ದರೆ ಮಾತ್ರ ಇಲ್ಲಿ ಎನರ್ಜಿ, ಪ್ರಕೃತಿ ಗಿಡಗಳು ಜಲ ಟೈಡಲ್ ಎನರ್ಜಿ ಹೈಡ್ರೋ ಎನರ್ಜಿ ಎಲ್ಲ ಎನರ್ಜಿ ಸೃಷ್ಟಿಯಾಗೋದು. ಎನರ್ಜಿ ಮೂಲ ಯಾವುದು, ಸೂರ್ಯ. ಯಾವುದ್ರ ಮೂಲಕ ಬರ್ತಿದೆ, ಕಿರಣಗಳ ಮೂಲಕ ಬರ್ತವೆ. ಆಹಾರದಲ್ಲಿರೋ ಸೂಕ್ಷ್ಮಾಂಶಗಳು ವೀರ್ಯ ಆಗ್ತದೆ, ಚೈತನ್ಯ ಆಗ್ತದೆ. ಸೊ ವೀರ್ಯಕ್ಕೆ ಮೂಮೆಂಟ್ ಉಂಟು, ಜೀವಶಕ್ತಿ ಜೀವರಸ ಅಂತ ಕನ್ನಡದಲ್ಲಿ ಹೇಳೋದು. ಸಾನ್ಸ್ಕ್ರಿಟ್ಟಲ್ಲಿ ರೇತಸ್ ಅಂತ ಹೇಳ್ತೀವಿ. ಅದು
ಮಾಡಿದಾಗ ಸ್ಟ್ರಾಲಿ ಜ್ಯೂಸ್ ಹೇಳಿದಾಗೆ ಅಂತ ಹೇಳಿತೀವಿ, ಅದೊಂದು ಪ್ರಾಣಾಯಾಮವೇ. ಆ ಹೇಗೆ ಎಳನೀರು ಮೇಲೆ ಹೋಗ್ತದೆ, ಇದರ ಮೂಲಕ ಮೇಲೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಈ ಮಧ್ಯದಲ್ಲಿ ಎರಡು ನಾಡಿ, ಸೂರ್ಯ ನಾಡಿ, ಚಂದ್ರ ನಾಡಿ. ಮಧ್ಯದ ನಾಡಿ ಹೆಸರು ಇನ್ವಿಸಿಬಲ್ ನಾಡಿ, ಸುಷುಮ್ನ ನಾಡಿ. ಅದರ ಒಳಗೆ ಚಿತ್ರ ನಾಡಿ ಅಂತ ಇದು ಗುಪ್ತವಾದ ನಾಡಿ. ಅದರೊಳಗೆ ಇದು ಮೇಲೆ ಹೋಗಿ ಮೇಲೆ ಹೋಗಿ ಮೇಲೆ ಹೋಗಿ ಒಂದೊಂದು ಗ್ರಂಥಗಳನ್ನು, ಯಾಕೆ ನಾನು ಒಂದು ಹೇಳಿದೆ, ನಮ್ಮ ದೇಹ ಅನ್ನೋದು ಒಂದು ಆ್ಯಟಮ್, ಸೃಷ್ಟಿ ಅನ್ನೋದು ಮಾಲಿಕ್ಯೂಲ್. ಮಾಲಿಕ್ಯೂಲಲ್ಲಿ ಏನಿದೆ ಅದರ ಮೈಕ್ರೋ ಆ್ಯಟಮಲ್ಲಿ ಖಂಡಿತವಾಗೂ ಇದೆ. ಲೋಕಗಳು ಬೇಕಾದ್ರೆ ಇಲ್ಲಿ ಹೇಳ್ಬೋದು. ಇದು ನಾವಿರೋ ಲೋಕ, ಕರ್ಮಭೂಮಿ, ಗಂಡು ಹೆಣ್ಣು ಸೇರಿ ಸೃಷ್ಟಿಯಾಗೋದು. ಇದರಿಂದ ಮೇಲ್ಭಾಗ ಇಂದ್ರಲೋಕ, ಸುಖಗಳನ್ನು ಅನುಭವಿಸೋ ಇಂದ್ರಿಯಗಳೆಲ್ಲ ಇಲ್ಲಿಂದನೇ ಇರೋದು. ಇದು ಅಗ್ನಿ ಇರೋ ಭಾಗ, ಹೊಟ್ಟೆ, ಪಿ ಹೆಚ್ ವ್ಯಾಲ್ಯೂ ಅಥವಾ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೈನ್ಸ್ ಹಾಕಿ ಬಿಡ್ತೀನಿ. ಇದು ಭಾವನೆಗಳ ಸೃಷ್ಟಿಯಾಗೋದು. ವಿಷ್ಣು ಲೋಕ ಸ್ಥಿತಿ ಹೃದಯ ಭಾಗ, ವಕ್ಷಸ್ಥಳ. ಅದಕ್ಕೆ ಪರಮಾತ್ಮ ದೇವತ ಅಂತ ಶಾಸ್ತ್ರದಲ್ಲಿ ಹೇಳ್ತೀವಿ. ಲಿಂಗ ಶೈವ ಸಿದ್ಧಾಂತದಲ್ಲೂ ಇದಕ್ಕೊಂದು ಹೆಸರಿದೆ. ಈ ಜಾಗಕ್ಕೂ ಶೈವ ಸಿದ್ಧಾಂತದಲ್ಲಿ ಹೇಳ್ತಾರೆ. ಇದು ವಿಶುದ್ಧಿ, ಸರಸ್ವತಿ ಇರೋ ಜಾಗ. ನೋಡಿ, ಉಸಿರಾಟ ಮಾಡಿದಾಗ ನಾನು ಇದನ್ನು ಪ್ರೂವ್ ಮಾಡ್ತೀನಿ ಮಾಡ್ತೀವಿ. ಇಲ್ಲಿ ತನಕ ಫೀಲ್ ಆಗ್ತದೆ, ಇಲ್ಲಿಂದ ಕೆಳಗೆ ಫೀಲ್ ಆಗಲ್ಲ ಅಲ್ವಾ. ಇಲ್ಲಿಂದ ಕೆಳಗೆ ಆಧ್ಯಾತ್ಮಿಕ, ಇದು ಆದಿದೈವಿಕ. ಆದಿದೈವಿಕ ಫೀಲ್ ಆಗಲಿಕ್ಕೆ ಭೌತಿಕವಾದ ನಾಜಲ್ಸ್ ಅಥವಾ ನೋಸನ್ನು ಯೂಸ್ ಮಾಡಿದ್ದೀವಿ, ನಾಲಿಗೆಯನ್ನು ಯೂಸ್ ಮಾಡಿದ್ದೀವಿ, ಫೀಲಿಂಗ್ ಗಂಟ್ಲನ್ನು ಯೂಸ್ ಮಾಡಿದ್ದೀವಿ. ಆದಿ ಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಇಂಟರ್ ರಿಲೇಟೆಡ್ ಆಯಿತು. ಉಸಿರನ್ನು ಎಳೆದಿದ್ದು ಆದಿ ಭೌತಿಕ ವಸ್ತು ಮೂಲಕ, ಇಲ್ಲಿಗೆ ಕನೆಕ್ಟ್ ಮಾಡಿದ ಫೀಲ್ ಇದೆಯಲ್ಲ ಆದಿದೈವಿಕ. ಎಕ್ಸ್ಪ್ಲೈನ್ ಮಾಡೋದು ಪಕ್ಕ ಸಾಧ್ಯ ಇಲ್ಲ, ಫೀಲ್ ಮಾಡ್ಬೋದು ದೈವತ್ವವನ್ನು, ಫೀಲ್ ಮಾಡ್ಬೋದು. ಪಕ್ಕಾ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ ಅದು ನಮ್ಮ ಇಂದ್ರಿಯವನ್ನು ಮೀರಿದ್ದರಿಂದ ಸ್ವಲ್ಪ ಕಷ್ಟ, ತಕ್ಕ ಮಟ್ಟಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಆಧ್ಯಾತ್ಮಿಕ ಕಾರಣ ಶರೀರದ ಲೋಕ ಇದು, ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ಅಂತರ್ದರ್ಶನ ಮಾಡಬೇಕಷ್ಟೆ. ಇದಿಷ್ಟಾಯಿತು, ಇದು ಇಲ್ಲಿಗೆ ಬಂತು, ಇದು ಥರ್ಡೈ. ನಮ್ಮ ಪ್ರಾಣಶಕ್ತಿ ಧ್ಯಾನದಲ್ಲಿ ಇಲ್ಲಿ ಕಾನ್ಸಂಟ್ರೇಟ್ ಆಗು. ಏನಾಗ್ತದೆ, ಇಲ್ಲಿಂದ ವಾಯು ಹೋಯಿತು. ನಮ್ಮ ಸ್ಟ್ರೆಸ್ಸು, ಇಡೀ ದೇಹದ ಕಾಯಿಲೆಯ ಮೂಲ ಭಾಗ ಯಾವುದು, ಮೆದುಳು. ಆ ಮೆದುಳಲ್ಲಿ ಆಲೋಚನೆಗಳ ಸ್ಥಾನ ಅಲ್ವಾ. ಆಲೋಚನೆ ಬರೋದು ಬ್ರಹ್ಮನಿಗೆ ಸಂಬಂಧಪಟ್ಟ ಸತ್ಯಲೋಕ ಅಂತ ಏನು ಹೇಳ್ತೀವಿ. ಇಲ್ಲಿ ಎಲ್ಲ ಆಲೋಚನೆ. ಇದೇನಾಯಿತು, ಅಧೋಲೋಕ, ಈ ಸೊಂಟದಿಂದ ಕೆಳಗೆ. ಇದು ನಮ್ಮ ಲೋಕ, ಮಧ್ಯಲೋಕ. ಕರ್ಮ ಮಾಡಿ ಗಂಡು ಹೆಣ್ಣು ಸೇರೋ ಒಂದು ಕರ್ಮ ನಡೆದರೆ ಒಂದು ಸೃಷ್ಟಿಯಾಗ್ತದೆ. ಇಲ್ಲಿಂದಿರೋದು ಆದಿದೈವಿಕ ಲೋಕಗಳು. ಇದರ ಮೇಲಿರೋದು ಯಾವುದು, ಆಲೋಚನಾ ಲೋಕ, ಸತ್ಯಲೋಕ. ಕ್ರಿಯೇಷನಿಗೆ ಐಡಿಯಾ ಕ್ರಿಯೇಟ್ ಆಗುತ್ತೆ. ಇದರ ಆಚೆ ಇರೋದು ಕೈವಲ್ಯ ಅಥವಾ ಕೈಲಾಸ ಅಥವಾ ವೈಕುಂಠ ಅಂತ ಹೇಳ್ತೀವಿ. ಪರಂಧಾಮ, ನಮ್ಮ ಎಲ್ಲವನ್ನು ಮೀರಿದ್ದೊಂದು ಸ್ಪೇಸ್. ಸೊ ಈ ಸುಷುಮ್ನ ನಾಡಿ ಇಲ್ಲಿಗೆ ಬಂದಾಗ ಕುಂಡಲಿನಿ ಶಕ್ತಿ ಆಕ್ಟಿವೇಟ್ ಆಯಿತು ಅಂತಲೂ ಹೇಳ್ತೀವಿ. ಅದೇ ಸರ್ಪ. ಹಾಗಾಗಿ ಆಕ್ಟಿವೇಟ್ ಆದಾಗ ನಮ್ಮ ದೇಹದಲ್ಲಿ 16 ಕಲೆಗಳು ಪೂರ್ಣ ಆಗ್ತದೆ. ಷೋಡಶ ಕಲೆ ಅಂತ, ಅದನ್ನು ಪ್ರಭೆ ಅಂತ ಹೇಳಿ ಕೃಷ್ಣನಿಗೆ ಶಿವನಿಗೆ ಷೋಡಶಾಕಲಾ ಪೂರ್ಣ ಅಂತೀವಿ. ಒಂದು ಮಗು 16 ವರ್ಷ ಆದಾಗ ಪ್ರಬುದ್ಧತೆಗೆ ಬರ್ತೀವಿ ಅಂತಲೂ ಹೇಳ್ತೀವಿ. ಅಂದರೆ ಇನ್ನೊಂದನ್ನು ಸೃಷ್ಟಿ ಮಾಡಲಿಕ್ಕೆ ಅವನಿಗೆ ಅಧಿಕಾರ ಬಂತು. ಅದರ ಅರ್ಥ ಏನು, ಅದು ಷೋಡಶ ಕಲೆಗಳಿಂದ ತುಂಬಿದ. ಆಧ್ಯಾತ್ಮದಲ್ಲಿ ಷೋಡಶ ಕಲೆಗಳುಂಟು. ಆ 16 ಕಲೆಗಳು ಪೂರ್ಣ ಆದ ಅವತಾರ ಕೃಷ್ಣ ಅವತಾರ. ಅದೇ ಅವನ ಷೋಡಶ ಕಲೆಗಳು, 16,000 ಗೋಪಿಕೆಯರಂತಲೂ ರೂಪಕಗಳಲ್ಲಿ ಹೇಳ್ಬೋದು. ಶಿವನನ್ನು ಪೂರ್ಣ ಅವತಾರ ಅಂತಾನೆ, ಯಾಕೆ ಅವನು ಪೂರ್ಣವಾಗಿ ಇದ್ದವನು. ಉಳಿದವನ ಅವನವೆಲ್ಲ ಯೋಗವನ್ನು ಅಭ್ಯಾಸ ಮಾಡಿದವರು. ಅವನು ಮಹಾಯೋಗಿ, ಮಹತ್ ಪ್ಲಸ್ ಯೋಗಿ. ಯೋಗದ ಬುಡ, ತಲೆ, ಅದರ ಹುಟ್ಟೆಲ್ಲ ಅವನಿಂದಾಗಿರುತ್ತೆ. ಅದಕ್ಕೆ ಅವನಿಗೆ ಮಹಾಯೋಗಿ, ಆದಿಯೋಗಿ ಅಂತೆಲ್ಲ ಹೆಸರುಂಟು. ಯಾಕೆ ಅವನು ತನ್ನ ರೇತಸ್ಸನ್ನು ಕೆಳಗೆ ಹಾಕಲೇ ಇಲ್ಲ, ಮೇಲೆ ಕಳಿಸಿತು. ಕಾಮದಿಂದ ಅವನು ಹೊರಗೆ ಹಾಕಿಲ್ಲ, ವೀರ್ಯವನ್ನು ಕೊಟ್ಟು ಹನುಮನನ್ನು ವಾಯು ಕೈಲಿ ಕೊಟ್ಟು ವಾಯುವಿಂದ ಆಂಜನೇಯನ ಹುಟ್ಟಿಗೆ ಸಾಕ್ಷಿಯಾದ ರುದ್ರ, ರುದ್ರಾಂಶ ಸಂಭೂತ ಅಂತ ಹನುಮಂತ. ಅದೇ ವೀರ್ಯವನ್ನು ಅಗ್ನಿ ಕೈಲಿ ಕೊಟ್ಟು ಸ್ಕಂದ, ಗಾಂಗೆಯ ಮಾಡ್ರೇಟ್ ಟೆಂಪರೇಚರ್, ಗಂಗೆ ಕಮಲ ವೀರ್ಯ ಅಗ್ನಿ, ಮಾಡ್ರೇಟ್ ಹೀಟ್, ಮಾಡ್ರೇಟ್ ವಾಟ್ ಏನು ಕೋಲ್ಡ್, ಆ ಮಾಡ್ರೇಟ್ ಟೆಂಪರೇಚರಲ್ಲಿ ಅದನ್ನೇ ನಾನು ಹೇಳಿದ್ದು ಟೆಸ್ಟ್ ಟ್ಯೂಬ್ ಬೇಬಿ ಅಂತ. ಅದು ಈಗ ನಾವು ಟೆಸ್ಟ್ ಟ್ಯೂಬ್ ಬಂದ್ವಿ, ಹಿಂದೆ ಸ್ಕಂದನ ಹುಟ್ಟು, ಅದರಿಂದನೇ ಆಗಿತ್ತು. ಈ ಧ್ಯಾನದ ಸ್ಥಿತಿ ಸಿಗಲಿಕ್ಕೆ ಫಸ್ಟ್ ವ್ಯಾಯಾಮ, ಯೋಗಾಭ್ಯಾಸ. ಏನಾಗ್ತದೆ, ಆ ಯೋಗದ ಯೂಸಸ್ ಹೇಳಿಬಿಡ್ತೀವಿ. ಉಸಿರೆಳೆದೆ ನಾನು, ನಮ್ಮ ಬ್ರೈನ್ ಆಲೋಚನೆ ಮಾಡಿದಂಗು ಬಿಸಿಯಾಗಿರುತ್ತೆ. ತಲೆ ಬಿಸಿ ಆಯ್ತಪ್ಪ ಅಂತ ಹೇಳ್ತೀವಿ, ಬೇಕಾದ್ರೆ ಮುಟ್ಟು ನೋಡಿ, ಇಲ್ಲಿ ಬಿಸಿ ಇರುತ್ತೆ. ಈ ಬಿಸಿ ತಣ್ಣಗೆ ಮಾಡಬೇಕು.
ವಾಯುವನ್ನು ಯೋಸಿ ಮಾಡಿ ಮಾಡಬೇಕು. ಪ್ರಾಣವಾಯುವನ್ನು ಎಳ್ಕೊಂಡು ಅದು ನಮ್ಮ ಬ್ರೈನ್ ಸೆಲ್ಸ್ ಹತ್ರ ಹೋಗ್ತದೆ, ಕೋಲ್ಡ್ ಮಾಡ್ತದೆ ಎ ಸಿ ಇದ್ದ. ಇದು ಹೀಟ್ ಮಾಡೋದು, ಎ ಸಿ ಕಣ್ಣು ಹಿಡಿದಿದ್ದು ಇದರಿಂದನೇ, ಬೇರೆ ಏನಲ್ಲ. ಇದು ಕೋಲ್ಡ್ ಮಾಡೋದು ಚಂದ್ರನಾಡಿ, ಇದು ಹೀಟ್ ಮಾಡೋದು. ಎ ಸಿಯಲ್ಲಿ ಪಾಸಿಬಿಲಿಟಿ ಇದೆ, ಕಾರಲ್ಲಿ ಕೋಲ್ಡು ಹೀಟ್ ಎಲ್ಲ ಮಾಡೋದುಂಟು. ಹಾಗೆ ನಮ್ಮ ಗಾಡಿಯನ್ನು ಕೋಲ್ಡ್ ಹೀಟ್ ಮಾಡಲಿಕ್ಕಾಗುತ್ತೆ, ಬಾಡಿಯನ್ನು ಕೋಲ್ಡ್ ಹೀಟ್ ಮಾಡಲಿಕ್ಕೆ ಈ ಸ್ವಿಚ್ ಆಪರೇಟ್ ಮಾಡಲಿಕ್ಕೆ ಗೊತ್ತಿರಬೇಕು. ಇದೇನು ಮ್ಯಾಜಿಕ್ ಅಲ್ಲ, ಇದು ಲಾಜಿಕ್. ಪ್ರಾಣವಾಯುವನ್ನು ಇದನ್ನು ಮ್ಯಾಜಿಕ್ ಅಂತ ತಪ್ಪು ತಿಳ್ಕೊಂಡಿದ್ದೀವಿ ನಾವು. ಏನಾಗುತ್ತೆ, ಆ ಸೆಲ್ಸಲ್ಲಿರೋ ನ್ಯೂರಾನ್ಸ್ಗಳು ಆ್ಯಕ್ಟಿವೇಟ್ ಆಗ್ತದೆ, ಅಲ್ಲಿರೋ ಆಲೋಚನಾ ಶಕ್ತಿಗಳು ಮನುಷ್ಯನಿಗೆ ಲಭಿಸ್ಲಿಕ್ಕೆ ಶುರುವಾಗುತ್ತೆ. ಇದು ಬ್ರಹ್ಮರಂಧ್ರ ಅಂತ, ದೇಹದಲ್ಲಿ ನವರಂಧ್ರಗಳಿದೆ. ಇಲ್ಲಿಂದ ಪ್ರಾಣ ಹೋದರೆ ಅಗ್ನಿಲೋಕಕ್ಕೆ ಹೋಗ್ತೀವಿ. ಸಾಕ್ಷಿ ನಾಲಿಗೆ ಬಿಸಿ, ಅದರ ಮೈಂಟೆನೆನ್ಸಿಗೆ ಜಲ. ಕಣ್ಣು ಅಗ್ನಿ ತತ್ವ ಇದೆ, ಕಣ್ಣು ಬಿಸಿ ಆಗ್ತದೆ, ಜಲ ಇದೆ ಅದರ ಮೇಂಟೆನೆನ್ಸಿಗೆ. ಇನ್ನೊಂದು ಜನನಾಂಗ ಅಗ್ನಿ ತತ್ವ, ಅಲ್ಲೂ ಜಲ ಇದೆ, ಯೂರಿನ್. ನಮ್ಮ ದೇಹದಲ್ಲೂ ಜಲ ಇದೆ. ಇಷ್ಟು ಕಾನ್ಸೆಪ್ಟ್ ಗೊತ್ತಾಯಿತು ಅಂದ್ಕೊಂಡಿದ್ದೆ. ನೆಕ್ಸ್ಟ್ ನಾನು ಬರೋದು ಈ ಬ್ರಹ್ಮರಂಧ್ರದ ಕಡೆ. ಇದೆಲ್ಲ ಯಾವುದು, ಒಂಬತ್ತು ನವರಂಧ್ರ, ನವದುರ್ಗೆಯರಿಗೆ ಸಂಬಂಧಪಟ್ಟಿದ್ದು ಇದೆಲ್ಲ. ಈ ಕೊನೆ ರಂಧ್ರ ಇದೆಯಲ್ಲ, ಇದು ಬ್ರಹ್ಮರಂಧ್ರ, ಮೋಕ್ಷದ್ವಾರ ಅಂತ. ಯೋಗಿ ತನ್ನ ಪ್ರಾಣವಾಯುವನ್ನು ಪ್ರೆಷರ್ ಹಾಕಿ ಹಾಕಿ ಈ ಸಹಸ್ರಾರ ಚಕ್ರ ಅಂತ ಶಾಕ್ತ ಸಂಪ್ರದಾಯದಲ್ಲಿ ಶ್ರೀಚಕ್ರದ ಕೊನೆ ಬಿಂದು, ನಮ್ಮ ದೇಹವೇ ಶ್ರೀಚಕ್ರ. ಇದನ್ನು ಹೀಗೆ ತಗೊಂಡ್ರೆ, ಇದು ಪಿರಮಿಡ್ ಕಾನ್ಸೆಪ್ಟ್ ಸಮೇತ, ಹೀಗೆ ತಗೊಂಡ್ರೆ ಇಟ್ಸ್ ಎ ಪಿರಮಿಡ್. ಶೈವ ಸಿದ್ಧಾಂತಕ್ಕೆ ಹಾಕಿದರೆ ಇಷ್ಟಲಿಂಗಕ್ಕೆ ಬರುವ, ಇಡೀ ದೇಹ ಲಿಂಗ ಶರೀರ. ಇದನ್ನೇ ನಾನು ಶಾಕ್ತ ಉಪಾಸನೆಗೆ ಹಾಕಿದರೆ ಇದು ಶ್ರೀಚಕ್ರ, ಇದರ ಮಧ್ಯ ಬಿಂದು. ಇಲ್ಲಿ ವಜ್ರೇಶ್ವರಿ ಅಥವಾ ಆಜ್ಞಾಚಕ್ರ, ರುದ್ರಗ್ರಂಥಿ ವಿಭೇದಿನ್ಯ, ಜ್ಞಾನದ ಚಕ್ರವನ್ನು ಬಿಡಿಸಿ ಜ್ಞಾನದಿಂದೇನು ಮೋಕ್ಷ, ಮೋಕ್ಷದ್ವಾರ ಓಪನ್. ಪ್ರಾಣಜ್ಯೋತಿ ಇಲ್ಲಿಂದ ಹೋದರೆ ಮತ್ತೆ ವಾಪಸ್ ಬರುವುದಿಲ್ಲ, ಊರ್ಧ್ವಲೋಕಕ್ಕೆ ಹೋಯಿತು. ಇದನ್ನು ಮೋಕ್ಷ ಅಂತ, ಐಕ್ಯತೆ ಸಿದ್ಧಾಂತ. ಇನ್ನೊಂದು, ಇಲ್ಲಿರೋ ಅಗ್ನಿಯನ್ನೇ ಜೀವ ಇಲ್ಲಿದೆ, ಅದನ್ನು ಇಲ್ಲಿಗೆ ಪ್ರಾಣಶಕ್ತಿಯನ್ನು ತಂದು ನಿಲ್ಲಿಸಿದ್ವಿ, ಇದು ಧ್ಯಾನ ಆಯಿತು, ಅದನ್ನೇ ನೋಡೋದು ಪ್ರಾಣಲಿಂಗ. ಸೊ ಆತ್ಮಲಿಂಗವನ್ನು ಪ್ರಾಣಲಿಂಗ ಮಾಡಿ ಆಯಿತು. ಜೀವ ಇಲ್ಲಿಗೆ ಹೋಗಬೇಕಾದ್ರೆ ಶಿವ ಆಗಿರ್ತಾನೆ, ಇಲ್ಲಿಂದ ದಾಟಿದ ಮೇಲೆ ಶೂನ್ಯ ಭಾವಕ್ಕೆ ಬರ್ತಾನೆ. ಇಲ್ಲಿಗೆ ಹೋದಾಗ ಸಹಸ್ರಾರದ ಕೊನೆಗೆ ಅವನು ಶಿವಭಾವ, ಪರಮಾತ್ಮ ಸ್ಥಿತಿ. ಇಲ್ಲಿಂದ ಆಚೆ ದಾಟಿದರೆ ಅವನು ಪರಬ್ರಹ್ಮ ಸ್ಥಿತಿ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಈ ಶ್ಲೋಕವನ್ನು ಇದಕ್ಕೆ ರಿಲೇಟ್ ಮಾಡಿಬಿಟ್ಟೆ. ಸೊ ಇದನ್ನು ತಿಳ್ಕೊಂಡಾಗ ನಾವು ಯೋಗ ಯಾಕೆ ಮಾಡಬೇಕು ಅಂತ ಗೊತ್ತಾಗ್ತದೆ. ಯೋಗ ಚಿತ್ತ ವೃತ್ತಿ ನಿರೋಧ. ಚಿತ್ತ ಅಂದರೆ ಹಳೆಯ ಪಾಸ್ಟ್ ಮೆಮೊರೀಸ್, ಹಳೇ ಮೆಮೊರಿಗಳನ್ನು ನಮ್ಮನ್ನು ಖುಷಿಯಾದ ಮೆಮೊರಿ ನಮ್ಮನ್ನು ಖುಷಿಯಲ್ಲಿಡುತ್ತೆ, ಕೆಟ್ಟ ಮೆಮೊರಿಗಳು ನಮ್ಮನ್ನು ಓವರ್ ಸ್ಟ್ರೆಸ್ಸಿಗೆ ತಗೊಂಡು ಹೋಗುತ್ತೆ, ಬ್ಯಾಡ್ ಮೂಡಲ್ಲಿಡುತ್ತೆ. ಸೊ ಇದೆಲ್ಲ ನಮ್ಮ ಆಲೋಚನೆ ಮೇಲೆ ಡಿಪೆಂಡ್. ಈ ಆಲೋಚನೆಯನ್ನು ಫಸ್ಟ್ ಸರಿ ಮಾಡುವುದೇ ಯೋಗ. ಆಲೋಚನೆಯಿಂದ ಆರೋಗ್ಯ ಸರಿ ಹೋಗೋದು. ಇಲ್ಲಿ ಸ್ಟ್ರೆಸ್ ಇಲ್ಲ ಅಂದರೆ ಇಲ್ಲಿ ಸ್ಟ್ರೆಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಓವರ್ ಸ್ಟ್ರೆಸ್ ಇದ್ದವನಿಗೆ ಪಿ ಹೆಚ್ ವ್ಯಾಲ್ಯೂ ವೇರಿ ಇರುತ್ತೆ, ಎಸಿಡಿಟಿ. ಇಲ್ಲಿ ಕನೆಕ್ಟ್ ಮಾಡಿದೆ, ಎಸಿಡಿಟಿ ಅಡುಗೆ ಮನೆಯೇ ಹಾಳಾಯಿತು ಅಂದರೆ ಮನೇಲಿದ್ದವ್ರ ಆರೋಗ್ಯ ಖಂಡಿತ ಹಾಳಾಗಬೇಕು. ಎಲ್ಲ ಇದ್ರ ಮೇಲೂ ಓವರ್ ಸ್ಟ್ರೆಸ್ ಅಪ್ಲೈ ಆಗ್ತದೆ, ಅದು ಕ್ಯಾನ್ಸರು, ಪ್ರೆಷರು, ಒಟ್ಟಿನಲ್ಲಿ ಪ್ರೆಷರ್. ಆ ಪ್ರೆಷರನ್ನು ಹೊಡೆದಾಕೋ ಟ್ರೆಷರ್ ಏನಿದೆ ಅದು ಯೋಗ. ಎಕ್ಸ್ಪೈರ್ ಆಗೋ ಬಾಡಿಯನ್ನು ಇನ್ಸ್ಪೈರ್ ಮಾಡಲಿಕ್ಕಾಗ್ತದೆ ಯೋಗದಿಂದ. ಅದಕ್ಕೆ ಹೇಳಿದ್ದು ಮಾತ್ರೆ ತಿಂದು ತಿಂದು ಎಕ್ಸ್ಪೈರ್ ಮಾಡ್ಕೊಳ್ಳೋಕ್ಕಿಂತ ಈ ಬಾಡಿಯನ್ನು ಸೈಡ್ ಎಫೆಕ್ಟ್ಸ್ ಇರುವಂಥದ್ದು, ಸೈಡ್ ಎಫೆಕ್ಟ್ಸ್ ಇಲ್ಲದ ವಿದ್ಯೆ ಯೋಗ. ಅದರ ಮೂಲಕ ನಿಮ್ಮ ಜೀವವನ್ನು ಇನ್ಸ್ಪೈರ್ ಮಾಡಿಕೊಳ್ಳೋ ಅಭ್ಯಾಸ ಮಾಡಿ. ಹಾಗಾಗಿ ಯೋಗಿಗಳ ಮುಖ ನೋಡಿ, ಇಲ್ಲಿ ಮಂದಹಾಸ ಶಾಂತ. ನಾರ್ಮಲ್ ಕೆಲಸ ಮಾಡೋನು ಐ ಟಿ, ಅವನನ್ನು ಸಂಜೆ ನೋಡಿದರೆ ಅವನು ಹಿಂಗಿರ್ತಾನೆ, ಸೊಳ್ಳೆ ಹೊಡೆದು ಔಷಧಿ ಹೊಡೆದು ಸೊಳ್ಳೆ ಇದ್ದಾನೆ. ಪ್ರಾಣಶಕ್ತಿ ಕಮ್ಮಿ ಇರುತ್ತೆ, ಯಾಕೆ ಅವನ ಸ್ಟ್ರೆಸ್ಸಿಂದ ಅವನ ಉಸಿರಾಟ ಆಕ್ಸಿಜನ್ ಸರಿ ಸೆಲ್ಸಿಗೆ ಹೋಗ್ತಿರಲ್ಲ. ಮಾಡಿ ಹೇಳ್ಕೊಳ್ಳಿ ಎಷ್ಟು ಆಕ್ಸಿಜನ್ ಒಳಗೆ ಹೋಯಿತು. ಬೆಂಗಳೂರಲ್ಲಿ ಇದು ಸ್ವಲ್ಪ ಕಷ್ಟ, ಯಾಕೆ ಬೆಂಗಳೂರಲ್ಲಿ 40% ಪೊಲ್ಯೂಷನ್ಸ್ ವೆಹಿಕಲಿಂದ ಬರ್ತಾ ಇದೆ. ಆಕ್ಸಿಜನ್ ಇಲ್ಲ ನಿಮ್ಮ ಹತ್ರ. ಆಕ್ಸಿಜನ್ ಇದ್ದವ್ರ ಕತೆ ಹೇಳಿದ್ರು, ಮೊನ್ನೆ ಯಾರೋ ಕೇಳಿದ್ರು, ಗುರುಜಿ ಯೋಗ ಮಾಡ್ತೀನಿ ಪ್ರಾಣಾಯಾಮ ಮಾಡ್ತೀನಿ ಯಾಕೆ ಆಗ್ತಿಲ್ಲ ನನಗೆ ಆರೋಗ್ಯ. ನಾ ಹೇಳಿ, ಪ್ರಾಣವಾಯು ಶುದ್ಧ ಇದ್ದರೆ ಪ್ರಾಣಕ್ಕೆ ಶಕ್ತಿ ಬರ್ತಿತ್ತು. ನೀನು ಹೊಗೆಯನ್ನೇ ಎಳೆದು ಇಲ್ಲಿ ಇಲ್ಲಿಗೆ ಹಾಕ್ತಿದ್ರೆ ಇನ್ನೊಂದಿಷ್ಟು ಹೊಗೆ ಹಾಕ್ತದೆ. ಕೊನೆಗೆ ಎಂಡಿಂಗ್ ಏನು, ಅವನನ್ನು ಚಟ್ಟದಲ್ಲಿ ಕೂರಿಸಿ ಹೊಗೆ ಹಾಕ್ತಾರೆ. ಅದಕ್ಕೆ ಶುದ್ಧ ಪಾರ್ಕಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗೆ ಶುದ್ಧ ಗಾಳಿ ಇರುತ್ತೆ,
ಔಷಧಿ ವನಗಳು ಅಂಥದ್ದೆಲ್ಲ ಕೂತು ವಾಯುವನ್ನು ತಗೊಂಡು ಶುದ್ಧ ಗಾಳಿ ದೇಹಕ್ಕೆ ಹೋಗಿ ಶ್ವಾಸಕೋಶದೊಳಗೆ, ಇದೇ ಚಿದಂಬರ ರಹಸ್ಯ. ಎರಡು ಬ್ರಾಂಕೈಟ್ಸ್ ಮಧ್ಯೆ ಒಂದು ಸ್ಪೇಸ್ ಇದೆ, ನಮ್ಮ ಎರಡು ಶ್ವಾಸಕೋಶದ ಮಧ್ಯೆ ಒಂದು ಸ್ಪೇಸ್ ಉಂಟು. ಮೆಡಿಕಲ್ ಸೈನ್ಸಲ್ಲಿ ಹೇಳಬಹುದು ನಮ್ಮ ಇಡೀ ಸೃಷ್ಟಿಯು ಸ್ಪೇಸಲ್ಲೇ ಇದೆ. ಇಲ್ಲಿ ಹೇಗೆ ಗಂಟಲು, ಲಿವರು, ಹಾರ್ಟು, ಮತ್ತೆಂತ ಇಂಟೆಸ್ಟೈನು, ಯುರಿನರಿ ಟ್ರ್ಯಾಕ್ ಯಾವುದಕ್ಕೂ ಹೊಲಿಗೆ ಹಾಕಿಲ್ಲ. ನಾವು ಬಗ್ದಾಗ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಸ್ಪೇಸ್ ಒಳಗೆ ಅದು ನಿಂತಿದೆ. ಇದೇ ಸ್ಪೇಸ್ ಹೊರಗೆ ಸೂರ್ಯ ಚಂದ್ರ ಎಲ್ಲ ನಿಂತಿದೆ. ಬುದ್ಧಿಯಾದ ಸೂರ್ಯ ಇಲ್ಲಿದ್ದಾನೆ, ಮನಸ್ಸು ಚಂದ್ರಮ ಇಲ್ಲೆಲ್ಲ ಸಂಚಾರ ಮಾಡ್ತಿರ್ತಾನೆ ಇಂದ್ರಿಯಗಳ ಸಹಾಯದಿಂದ. ನೋಡಿ, ಭೂಮಿ ಸುತ್ತ ಸುತ್ತುತ್ತೆ ಅಂತ ಅಲ್ವಾ. ನಮ್ಮ ಶರೀರ ಭೂತತ್ವ ಅನ್ಕೊಳ್ಳೋಣ, ಬುದ್ಧಿ ಬೆಳಕು ಜ್ಞಾನತತ್ವ ಅಂತ ಇಟ್ಕೊಳ್ಳೋಣ. ಮಧ್ಯೆ ಉಳ್ಕೊಂಡು ಒಂದು ಸಂಚಾರ ಮಾಡೋ ವಸ್ತು ಇದೆ, ಅದ್ಯಾವುದು? ಮನಸ್ಸು. ಚಂದ್ರ ಭೂಮಿ ಸುತ್ತ ಸುತ್ತಾನೆ ಅಂತ ಅನ್ಕೊಂಡಿದ್ದೆ. ಈ ದೇಹ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ, ಕಾನ್ಸೆಪ್ಟ್ ಬಂದೆ. ಪೃಥ್ವಿ ತತ್ವ ಬುದ್ಧಿಯನ್ನು ಡಿಪೆಂಡ್ ಆಗಿದೆ, ಮನಸ್ಸು ಪೃಥ್ವಿ ತತ್ವವನ್ನು ಡಿಪೆಂಡ್ ಆಗಿದೆ. ಈ ಮನಸ್ಸಿಗೆ ಖುಷಿ ಸಿಗಬೇಕಾದ್ರೆ ಈ ಇಂದ್ರಿಯಗಳ ಮೂಲಕ ಅದು ಆಹಾರ ಸ್ವೀಕಾರ ಮಾಡೋದು. ತಿನ್ನುವುದಂದರೆ ಬರೀ ನಾಲಿಗೆಯನ್ನು ತಿನ್ನುವುದಲ್ಲ, ಅದಕ್ಕೆ ಪ್ರತ್ಯಾಹಾರ ಅಂತ ಶಾಸ್ತ್ರದಲ್ಲಿ ಹೇಳ್ತೀವಿ. ನೋಡುವುದು ಸಮೇತ ಒಂದು ಆಹಾರ, ಅದು ನಿಮ್ಮ ಆಲೋಚನೆಗೆ ಹೋಗಿ ಕೇಳ್ತು. ಕೇಳೋದು ಸಮೇತ ಒಂದು ಆಹಾರ, ಹೇಗೆ ಹೇಳ್ತೀನಿ. ನಾವಿಲ್ಲಿ ಕೂತ್ಕೊಂಡು ಸನ್ನಿ ಲಿಯೋನ್ ನೋಡಿದರೆ ರಾತ್ರಿ ಅವನಿಗೆ ಕಾಮದ ವಿಚಾರ ಬರುತ್ತೆ ಬಿಟ್ಟರೆ, ಇದೇ ಕಣ್ಣಲ್ಲಿ ನಾವು ಭಾಗವತವೋ ಇಷ್ಟಲಿಂಗ ಪೂಜೆಯನ್ನು ನೋಡಿದರೆ ಶಿವನ ವಿಚಾರ ಬರುತ್ತೆ. ಇದೇ ಕಿವಿ ಮೂಲಕ ನಾವು ರೊಮ್ಯಾನ್ಸ್ ಹಾಡು ಕೇಳಿದರೆ ಆಲೋಚನೆ ರೊಮ್ಯಾನ್ಸ್ ಕಡೆ ಇರ್ತದೆ ಬಿಟ್ಟರೆ, ಅದೇ ಕಿವಿ ಮೂಲಕ ಪ್ರವಚನವೋ ಅವ್ರ ಯೋಗಿಗಳ ಅವರ ಅನುಭವವೋ ಕೇಳಿದರೆ ಆಲೋಚನೆ ಅದಾಯಿತು. ಅದಕ್ಕೆ ನಾನು ಹೇಳಿದ್ದು, ಈ ವ್ಯಾಯಾಮ ಶರೀರವನ್ನು ಶುದ್ಧ ಮಾಡುತ್ತೆ, ಧ್ಯಾನ ಇದೆಯಲ್ಲ ಅದು ಆಲೋಚನೆಯನ್ನು ಶುದ್ಧ ಮಾಡುತ್ತೆ, ಪ್ರಾಣಾಯಾಮ ಪ್ರಾಣವನ್ನು ಶುದ್ಧ ಮಾಡುತ್ತೆ. ಈ ಮೂರೂ ಪ್ರಕ್ರಿಯೆ ಒಟ್ಟಿಗಾದಾಗ ಒಬ್ಬ ಮನುಷ್ಯ ಸ್ವತಂತ್ರ ಆಗ್ತಾನೆ. ಯಾವುದರಿಂದ? ಓವರ್ ಸ್ಟ್ರೆಸ್ಸಿಂದ ಸ್ವತಂತ್ರ ಆದ, ಆರೋಗ್ಯ ಸಿಕ್ತು. ಪ್ರಾಣವಾಯು ಜಾಸ್ತಿ ಮಾಡಿಕೊಳ್ಳೋದ್ರಿಂದ ಅವನ ಪ್ರಾಣಶಕ್ತಿ ಜಾಸ್ತಿ ಆಯಿತು, ಆಯುಷ್ ಜಾಸ್ತಿ ಆಯಿತು, ದೇಹ ಗಟ್ಟಿಯಾಯಿತು, ಆಯುಷ್ ಜಾಸ್ತಿ ಆಯಿತು. ಯಾಕೆ? ಒಂದು ಆಮೆ ಒಂದು ಮಂಗ ಇಬ್ಬರಿಗೂ 100 ವರ್ಷ ಇಷ್ಟು ಶ್ವಾಸ ಅಂತ ದೇವರು ಕೊಟ್ಟಿರ್ತಾರೆ. ಆಯುಷ್ ಅಂತ ಬ್ರಹ್ಮ ಬರ್ದಿಲ್ಲ ಯಾರಿ. ಆಮೆ ನಿಧಾನಗತಿಯಲ್ಲಿ ಉಸಿರಾಡುತ್ತೆ, ಗಿಡವು ನಿಧಾನಗತಿಯಲ್ಲಿ ಉಸಿರಾಡುತ್ತೆ. ನೋಡಿ, ಅದರ ಆಯುಷ್ ಜಾಸ್ತಿ. ಒಂದು ಮರ 500-600 ವರ್ಷ ಎಲ್ಲೇ ಇರುತ್ತೆ, ಮನುಷ್ಯ ಹಾಕಿರೋಕ್ಕಾಗಲ್ಲ, ಆಗುತ್ತೆ. ಆದರೆ ಅವನ ಪ್ರಾಣಶಕ್ತಿಯನ್ನು ಅನ್ನೆಸೆಸರಿಯಾಗಿ ಸಿಟ್ಟು ಮಾಡಿಕೊಂಡು ಗಲಾಟೆ ಮಾಡಿ ಡಿಪ್ರೆಸ್ ಆಗಿ ಬೇಡದಿದ್ದು ಪೂರ್ತಿ ಥಿಂಕ್ ಮಾಡಿ ಹೇಗೆ ದುಡ್ಡು ಮಾಡೋದು, ಹೇಗೆ ದುಡ್ಡು ಮಾಡೋದು ಸಿಟಿಲಿ, ಅದ್ರ ಕಡೆ ಆಲೋಚನೆ ಹಾಕಿ ಹಾಕಿ ಇದು ಪ್ರಾಣಶಕ್ತಿಯಲ್ಲೂ ಅದಕ್ಕೆ ಹೋಯ್ತು. ಹಾಗಾಗಿ ಶೇರ್ಸಲ್ಲಿ ದುಡ್ಡು ಹಾಕಿದ್ದು ಶೇರ್ಸ್ ಹೋದ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗೋದು ಹಾಗೆ. ಯಾಕೆ? ಅವನ ಪ್ರಾಣ ಯಾರ ಹತ್ರ ಇತ್ತು? ಹಣದಲ್ಲಿತ್ತು. ಅಧಿಕಾರ ಕೊಲ್ಯಾಪ್ಸ್ ಆದಾಗ ಒಂದಿಷ್ಟು ಪೊಲಿಟಿಷಿಯನ್ನು ಡಿಪ್ರೆಸ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದುಂಟು. ಯಾಕೆ? ಅವನ ಪ್ರಾಣ ಎಲ್ಲಿತ್ತು? ಅಧಿಕಾರದ ಮೇಲೆ. ಹುಡುಗಿ ಬಿಟ್ಟು ಹೋದಾಗ ಒಂದು ಏಜಿನ ಹುಡುಗರು ಸಾಯೋದುಂಟು, ಅವರ ಪ್ರಾಣ ಎಲ್ಲಿ ಹಾಕಿದ್ರು? ಆ ಹುಡುಗಿ ಹತ್ರ ಹಾಕಿದ್ರು. ಒಂದಿಷ್ಟು ಜನ ಎಕ್ಸಾಮ್ ಪಾಸ್ ಆಗದಿದ್ದಾಗ, IAS ಆಗಲಿಲ್ಲ ಅಂದಾಗ ಸುಸೈಡ್ ಮಾಡಿಕೊಳ್ಳೋರು ಇದ್ದಾರೆ, ಅವರು ಪ್ರಾಣ ಎಲ್ಲಿ ಹಾಕಿದ್ರು? ಆ ಎಕ್ಸಾಮ್ ಮೇಲೆ ಹಾಕಿದ್ರು. ಹಾಂ, ಪ್ರಾಣವನ್ನು ಒಂದು ವಸ್ತುವಿನ ಮೇಲೆ ಹಾಕಲಿಕ್ಕಾಗ್ತದೆ. ಇದೆಲ್ಲ ಹಾಕೋದ್ರಿಂದ ವಿಲ್ ಗೆಟ್ ಸೈಡ್ ಎಫೆಕ್ಟ್ಸ್. ಹಾಗೇ ಪ್ರಾಣವನ್ನೆಲ್ಲ ಹಾಕಬೇಕು, ಶಿವನ ಕಡೆಗೆ ತಿರುಗಿಸಿ, ಇಷ್ಟಲಿಂಗ ಅಥವಾ ಒಳಗಿರೋ ಜ್ಞಾನ. ಇದು ರುದ್ರೋಪಾಸನೆಯ ಧ್ಯಾನ ಅನ್ನೋದು. ರುದ್ರ ಗ್ರಂಥಿ ವಿಭೇದಿನ್ನೇ ನಮ ದಲ್ತಸಹಸ್ರನಾಮ, ರುದ್ರ ಇರೋ ಜಾಗವೇತು. ಹೊರಗಿಂದ ಒಂದು ರುದ್ರನನ್ನಿಟ್ಟು ಒಳಗಿನ ರುದ್ರವನ್ನು ಆಕ್ಟಿವೇಟ್ ಮಾಡೋದು ಶಿವಯೋಗಿ. ಅಲ್ಲೂ ಪ್ರಾಣಾಯಾಮ ಉಂಟು. ಇದನ್ನೇ ಗಾಯತ್ರಿ ಜಪಕ್ಕೆ ತಗೊಂಡು ಹೋದರೂ ಅಲ್ಲಿ ಪ್ರಾಣಾಯಾಮ ಉಂಟು. ಹೋಮಕ್ಕೆ ತಗೊಂಡು ಹೋದರೂ ಹೋಮ ಮಾಡೋ ಮೊದಲು ಪ್ರಾಣಾಯಾಮೇ ವಿನಯೋಗ, ಅಣ್ಣ ಮನಸ್ಸನ್ನು ಪ್ರಾಣವನ್ನು ಚಿತ್ತವನ್ನು ಸರಿ ಮಾಡಿಕೊಂಡು ಯಜ್ಞಕ್ಕೆ ಕೂತ್ಕೋ. ಇಲ್ಲ ಯಜ್ಞ ಪಲ್ಸಲ್ಲ, ದೊಡ್ಡ ಸೈನ್ಸ್. ಯದ್ಭಾವಂ ತದ್ಭವತಿ, ಭಾವಶುದ್ಧಿಗೆ ಇಷ್ಟು ಕೆಲಸ ಮಾಡು. ಈಗ ಇದು ಸಂಪೂರ್ಣ ಯೋಗದ ಮಾಹಿತಿಯನ್ನು ನಾವು ನಮಗೆ ಗೊತ್ತಿದ್ದ ಮಟ್ಟಿಗೆ ಕೊಟ್ಟಿದ್ದೀವಿ. ಕಾರಣ ಇಷ್ಟೇ, ನಾವು ಮೊನ್ನೆ ಯೋಗ ಡೇಗೆ ಅದನ್ನು ವ್ಯಾಯಾಮ ಅಂತ ಅಷ್ಟೇ ಇಟ್ಕೊಂಡಿದ್ರು. ವಾಯುವಿಗೆ ಅಲ್ಲ, ಅದು ಪ್ರಾಣಕ್ಕೆ, ಪ್ರಾಣದಾಚೆಯರು ಜೀವಕ್ಕೂ ಸಂಬಂಧಪಟ್ಟಿದ್ದು. ಜೀವನನ್ನು ಶಿವ ಮಾಡೋ ವಿದ್ಯೆ ಇದು. ಇದಕ್ಕೆ ಶಿವಯೋಗ ಅಂತಲೂ ಹೇಳ್ತೀವಿ. ಯೋಗಿ ತನ್ನ ತಪಸ್ಸಿಂದ, ಕೂತಲ್ಲೇ ಕೂತಿ ತಪಸ್ಸು ಮಾಡು, ತಪಸ್ಸಿಂದ ಪೋಶ್ಚರ್, ಒಂದೇ ಕಡೆ ಪ್ರಾಣವನ್ನು, ಇಂದ್ರಿಯಗಳನ್ನು ಹಂದಾಡದೆ ಮನಸ್ಸನ್ನು ನೇರ ತಗೊಂಡು ಹೋಗಿ
ಆ ಯೋಗಿ ಆದಿಯೋಗಿಯಾಗೋ ಒಂದು ಯೋಗ, ಅದಕ್ಕೆ ಯೋಗ ವಿದ್ಯೆ. ಇದನ್ನು ಸರ್ಪರೂಪಾದ ಪತಂಜಲಿಗೆ ಶಿವ ಉಪದೇಶ ಮಾಡಿದ್ದ. ಇದನ್ನು ಉಪದೇಶ ಮಾಡಿದ ಜಾಗ ಚಿದಂಬರ ಅಂತ, ಅದಕ್ಕೆ ಚಿದಂಬರ ರಹಸ್ಯ ಅಂತ, ಜಗತ್ತಿನ ರಹಸ್ಯ ಅಂತ.